ಬಹುಕೋಟಿ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಕೈವಾಡದ ಹಿನ್ನೆಲೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. 18ನೇ ತಾರೀಕಿನವರೆಗೂ ವಿಚಾರಣೆ ನಡೆಸಲಾಗುತ್ತದೆ. ಅಷ್ಟೇ ಅಲ್ಲದೆ ನಾಗೇಂದ್ರ ಹೆಸರಲ್ಲಿರುವ ನಗರದ ಮತ್ತಿಕೆರೆಯಲ್ಲಿರುವ ಐಸಿಐಸಿಐ ಅಕೌಂಟ್ ಪರಿಶೀಲಿಸಲಾಗುತ್ತದೆ. ಹಾಗೇನೆ ಅಕೌಂಟ್ ಫ್ರೀಸ್ ಮಾಡುವ ಸಾಧ್ಯತೆಯೂ ಇದೆ. ಒಟ್ಟಿನಲ್ಲಿ ಇವರ ಪಿಎ ಹರೀಶ್ ತಂದ 25 ಲಕ್ಷದ ಮೂಲ ಹುಡುಕಲಾಗುತ್ತಿದೆ. ಇನ್ನು ವಾಲ್ಮೀಕಿ ನಿಗಮದ ಅಧ್ಯಕ್ಷ ದಡ್ಡಲ್ ನಿವಾಸದಲ್ಲಿ ಸುಮಾರು 40 ಗಂಟೆಗಳ ಕಾಲ ಇಡಿ ವಿಚಾರಣೆ ನಡೆಸಿದ್ದಾರೆ. ಇನ್ನೇನು ಬಂಧನ ಭೀತಿ ಎದುರಿಸುತ್ತಿರುವ ದಡ್ಡಲ್ ನಾಪತ್ತೆಯಾಗಿದ್ದಾರೆ. ಈ ಹಗರಣದಲ್ಲಿ ಎಲ್ಲವೂ ನಕಲಿ ಖಾತೆಗಳ ಮೂಲಕ ಹಣ ವರ್ಗಾವಣೆ ಆಗಿರೋದು ಕಂಡುಬಂದಿದೆ. ಹಾಗಾದ್ರೆ ಕೋಟಿ ಕೋಟಿ ಹಣ ಎಲ್ಲಿಗೆ ಹೋಯಿತು ಅನ್ನೋ ವಿಚಾರ ಇನ್ನೂ ನಿಗೂಢ.